Vignaraja Vignaraja Namo Namo Vignaraja Vignaraja Namo Namo Vignaraja
ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದಲೂ ಮಾತಾ ಪಿತರ ಆಶೀರ್ವಾದದಿಂದಲೂ ನಮ್ಮೀರುವರ ವಿವಾಹವು ನಡೆಯಿತು. ನಿನ್ನಂತಹ ಸೌಂದರ್ಯವತೆಯನ್ನು ಕೈ ಹಿಡಿದ ನಾನೇ ಭಾಗ್ಯಶಾಲಿ ಅಲ್ಲವೇ ದೇವಿ? ಸ್ವಾಮಿ, ನಿಮ್ಮಂತಹ ವೀರಾದಿ ವೀರರಾದ ಪತಿಯ ಕೈ ಹಿಡಿದ ನಾನು ಕೂಡ ಭಾಗ್ಯವತಿಯ Thank you.
ಅಜ್ಞಾತವಾಸದ ನೆಪದಲ್ಲಿ ನಮ್ಮ ತಂದೆಯವರು ನಿಮ್ಮ ಆಸ್ಥಾನದಲ್ಲಿ ಆಶ್ರಯ ಪಡೆದು ನಮ್ಮ ತಂದೆಯವರಲ್ಲಿ ನಾಟ್ಯಾಭ್ಯಾಸವನ್ನು ಮಾಡಿದ ನಿನ್ನ ಪುಣ್ಯವೇ ಸರಿ ಉತ್ತರ. ಹೇಳಿ ಬಾ, ಈ ಹೊನದ ಸೊಬಗನ್ನೂ ನೋಡಿದೆಯಾ? ಚಂದ್ರನ ಬಿಂಬದಲ್ಲಿ ವಸುಂಧರೆಯರು ಆನಂದದಿಂದ ಮೆಲಗುತ್ತಿರುವರು. ಅಲ್ಲಿ ನೋಡು, ಹಕ್ಕಿಗಳು ಹಿಂಚರದಿ ಹೇಗೆ ಗಾನವನ್ನು ಆಡುತ್ತಿರುವವು. ಪ್ರಿಯೆ ಸ್ವಾಮಿ, ಬಹಳ ಸುಂದರವಾಗಿರುವುದು. ನಾವು ಬಂದು ಬಹಳ ವೇಳೆ ಆಯಿತು. ಎಂತಹ ಗಾಯ
ಪ್ರೇಮ ಪರಾಗ ತುಮ ಶರಣ ವೇಗ ಪ್ರಣಯೋನು ಪ್ರೇಮ ಪರಾಗ ತುಮ ಶರಣ ವೇಗ ಪ್ರಣಯೋನು ನವಸಿರಿ ಸುರಸಿರ ನವರ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ತಮಗೆ ಬರಬೇಕಾದ ರಾಜ್ಯಕ್ಕಾಗಿ ಯುಧಿಷ್ಠಿರನು ತಮ್ಮ ಕುಲ ಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿದನು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ ರುಕ್ಮಿಣಿ. ಏನ್ ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿನ್ನೂ ಕಳೆದು ಹೋದವು. ಗೋಪಿ ಕಾಂಗ್ನೇರ್ ಕಟಾಕ್ಷಿ ಚಂದ್ರಕಿಯಿಂದ ತ್ವೈದು ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲನಸನ್ನು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲವೇ? ರುಕ್ಮಿಣಿ, ಲೋಕಸೇವೆಯ ಹರಕೆಯನ್ನು ಒತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿರುವುದು. ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ರುಕ್ಮಿಣಿ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಆದ್ರೇಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯ ನರ್ತಿಸುವುದು ಸಹಜ. ಏಳು ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿಮ್ಮ ಚಕ್ರದ ರಕ್ತ ತೃಷ್ಣೆಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರು ಅದರ ತೀಕ್ಷ್ಣದಾರಿಗೆ ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧವನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಈ ಶಯನಾಗಾರದ ವಸ್ತಿಲನ್ನು ದಾಟದಿರಿ, ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಪರಮಾತ್ಮ, ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನು ಈಗ ಅರಿತೇನೆ. ಆದರೆ ಇದು ಪರಿಹಾಸವಿಲ್ಲ ತಾನೇ? ಇದು ಪರಿಹಾಸ್ಯವಲ್ಲ. ಗೋಪಿಕಾಂಗನರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಿಡಿದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತದೆ. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗ ದಾಳಗಳಂತೆ ದರ್ಪಾಂಧ ಛತ್ರಿ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿಯುವರು. ನಾನು ಆ ಜ್ಞಾನವನ್ನು ಅರಿಸುವೆನು. ಮಾನವನ ಶತಕೋಟಿ ಶತ್ರುಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠ ಬೇರೆ ಬಲ್ಲುದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರ ಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವಿಯಂತೆ. ಸಮರವೂ
ರಕ್ಷಕ ಲೋಕಪಾಲಕನು ನಾನೆ ತರೆ ಕಾಯ್ದು ಕೊಡುವೆ ಜನರ ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು? ರುಕ್ಮಿಣಿ, ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷಣೆ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗನಸು ಯೌವನವೂ ಕಳೆದು ವಾರ್ಧಕ್ಯದ ಕಡೆಗೆ ಕಾಲಿಟ್ಟೆನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸೇರಿಸಿತು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಹೀಗೆ ತಿಳಿದನು ರುಕ್ಮಿಣಿ. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶ ಮಾಡಿ. ರುಕ್ಮಿಣಿ,
ಬಿಡು. ನೀನಿನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿರುವುದು. ಶನವಾರಿ ತೋರಯ ದರುಶನವಾರಿ ತೋರಯ ದೇವಾ ದರುಶನವಾರಿ ತೋರಯ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿದ್ದಾಯಿತು. ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮ ಮೇಲೆ ಕರುಣೆಯೇ ಬಾರಲಿಲ್ಲವಲ್ಲ. ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣುವೆನು. ಶ್ರೀಕೃಷ್ಣ ದೇವಕಿ ನಂದ ದಾನವ ಕುಲ ಮರ್ದನಾ
ಕಠನಾಟಕ ಸೂತ್ರಧಾರೆ ಪರಮಾತ್ಮ ಕಪಟ ನಾಟಕ ಸೂತ್ರಧಾರೆ ಜ್ಞಾನ ರೂಪದ ಗಾನವಿಹಾರೆ ಜ್ಞಾನ ರೂಪದ ಗಾನವಿಹಾರೆ ಆನಂದ ಮನ ಕಾನಂದ ಆನಂದ ಮನ ಕಾನಂದ ನಿನ್ನಯ ಜ್ಞಾನ